ಮಂಡ್ಯ. ಮಂಡ್ಯ ಅನ್ನೋ ಪದಕ್ಕೆ ಒಂದು ಸೌಂಡ್ ಇದೆ. ಮಂಡ್ಯದ ಮಣ್ಣಿಗೆ ವಿಶೇಷವಾದ ಒಂದು ಶಕ್ತಿ ಇದೆ. ಅಕ್ಕರೆಯ ಸಕ್ಕರೆಯನ್ನು ನಾಡಿನಾದ್ಯಂತ ಹಂಚಿದ ಸಿರಿ ಮಂಡ್ಯದ ಮಣ್ಣಿಗಿದೆ. ಮಂಡ್ಯದ ನಾಡು ಸದಾ ಹಚ್ಚನೆ ಹಸಿರಾಗಿ ನಗು ನಗುತ್ತಾ ಇರೋದಕ್ಕೆ ತಾಯಿ ಕಾವೇರಿಯ ಆಶೀರ್ವಾದ ಇದೆ. ಮಂಡ್ಯದ ಜನಕ್ಕೆ ಒಂದು ಹಠ ಇದೆ, ಎಲ್ಲವನ್ನೂ ಸಾಧಿಸಿ ಜಯಿಸೋ ಛಲ ಇದೆ. ಎಲ್ಲ ಭಾಷೆಗಳ ಚಿತ್ರೀಕರಣಕ್ಕೆ ಗಮನ ಸೆಳೆದ ರಮ್ಯ ಮನೋಹರ ಸ್ಥಳ ಮೇಲುಕೋಟೆ. ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಮಡಿಲಲ್ಲಿ ಜನಿಸಿ ದೇಶದ ಗಮನ ಸೆಳೆದ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಜನಿಸಿದ್ದು ಇದೇ ಮಂಡ್ಯ ಜಿಲ್ಲೆಯಲ್ಲಿ, ಇದೇ ಮಂಡ್ಯ ಮಣ್ಣಲ್ಲಿ. ಅನೇಕ ಚಳುವಳಿ ನಾಯಕರು ಹಾಗೂ ಮಧುರ ಗಾಯಕರು ಜನಿಸಿದ್ದು ಮಂಡ್ಯದ ಮಣ್ಣಲ್ಲೇ. ಕನ್ನಡ ಚಿತ್ರರಂಗದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬೇಡ್ರ ಕಣ್ಣಪ್ಪ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ನಿರ್ದೇಶಕ ಎಚ್ ಎಲ್ ಎನ್ ಸಿಂಹ ಅವರು ಮಂಡ್ಯದ ಮಣ್ಣಿನವರೇ. ಇಂದಿಗೂ ಕನ್ನಡ ಚಿತ್ರರಂಗದಲ್ಲಿ ಕಲಾಸೇವೆ ಮಾಡ್ತಾ ಇರೋ ನಟ ಕಂ ನಿರ್ದೇಶಕ ಪ್ರೇಮ್, ನಿರ್ದೇಶಕ ಎ ಪಿ ಅರ್ಜುನ್, ನಟರಾದ ಮಂಡ್ಯ ರಮೇಶ್, ಚಿಕ್ಕಣ್ಣ, ನೀನಜಂ ಸತೀಶ್, ಇನ್ನೂ ಅನೇಕ ಕಲಾವಿದರು ತಂತ್ರಜ್ಞರು ಜನಿಸಿದ್ದು ಈ ಮಂಡ್ಯದ ಮಣ್ಣಲ್ಲಿ. ಇಂತಹ ಅನೇಕ ವಿಶೇಷತೆಯನ್ನು ಹೊಂದಿರುವ ಈ ಮಂಡ್ಯದ ಮಣ್ಣಲ್ಲಿ ಮತ್ತಷ್ಟು ಪ್ರತಿಭಾವಂತ ಕಲಾವಿದರನ್ನು, ತಂತ್ರಜ್ಞರನ್ನು ಹಾಗೂ ಟೆಲಿವಿಷನ್ ಮಾಧ್ಯಮಕ್ಕೆ ಬೇಕಾದ ನಿರೂಪಕ ನಿರೂಪಕಿಯರನ್ನು ಹಾಗೂ ವರದಿಗಾರರನ್ನು ಪರಿಚಯಿಸುವ ಸಲುವಾಗಿ ಹುಟ್ಟಿಕೊಂಡಿರುವುದೇ ಈ ನಮ್ಮ ಅನನ್ಯ ಕ್ರಿಯೇಷನ್. ಈ ನಮ್ಮ ಅನನ್ಯ ಕ್ರಿಯೇಷನ್ಸ್ ಸಂಸ್ಥೆಯು ಈಗಾಗಲೇ ಹಲವಾರು ಸಾಕ್ಷ್ಯಚಿತ್ರಗಳನ್ನು ತಯಾರಿಸಿದ್ದು, ಆಡಿಯೋ ಹಾಗೂ ವಿಡಿಯೋ ಭಕ್ತಿ ಗೀತೆಗಳನ್ನು ಹೊರತಂದಿದ್ದು, ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಕಲಾವಿದರಿಗೆ ಅವಕಾಶವನ್ನು ನೀಡಿದೆ. ಮತ್ತಷ್ಟು ಮಗದಷ್ಟು ಕಲಾವಿದರನ್ನು, ತಂತ್ರಜ್ಞರನ್ನು ಸಿನಿಮಾ ಹಾಗೂ ಮಾಧ್ಯಮದ ಲೋಕಕ್ಕೆ ಪರಿಚಯಿಸುವ ಸಲುವಾಗಿ ಬೆಳ್ಳಿತೆರೆಯ ಹಾಗೂ ಮಾಧ್ಯಮ ತರಬೇತಿ ಕೇಂದ್ರವನ್ನು ಮಂಡ್ಯ ನಗರದ 100 ಅಡಿ ರಸ್ತೆ ಸಹ್ಯಾದ್ರಿ ಕಾಂಪ್ಲೆಕ್ಸ್ 2ನೇ ಮಹಡಿಯಲ್ಲಿ ತರಬೇತಿಯನ್ನು ಪ್ರಾರಂಭಿಸಿದ್ದೇವೆ. ನಿಮ್ಮೆಲ್ಲರ ಸಲಹೆ, ಸಹಕಾರ, ಶುಭ ಹಾರೈಕೆ ಈ ನಮ್ಮ ಸಂಸ್ಥೆಯ ಮೇಲಿರಲಿ.